ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಬಿಗಡೆಯಿಂದ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಅಂದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ OBC ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಆದೇಶವನ್ನು ಮಾಡಿದ್ದಾರೆ. ನಿಮಗೆ SSP ಡೇಟ್ನ December 31st ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಹಿಂದಿನ ವಿಡಿಯೋ ಕೂಡ ತಿಳಿಸಿದ್ದೇನೆ. ನಂತರ ಬಂದುಬಿಟ್ಟು SC ST ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಯಾವುದೇ ಮಾಹಿತಿ ಬಂದಿರಲಿಲ್ಲ. ಈಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯದಿಂದ ಮಾಹಿತಿ ಬಂದಿದೆ. ಪುಷ್ ನೋಟಿಫಿಕೇಶನ್ ಕೂಡ ನೀವು ನೋಡ್ತಿದ್ದೀರಾ. ದಿನಾಂಕ 30th ಅನೌನ್ಸ್ಮೆಂಟ್ ಆಗಿದೆ. ನಿಮಗೆ ನಿಮ್ಮ ಅರ್ಜಿ ಹಾಕ್ತಿರಲ್ಲ, ನೀವು SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕ್ತಿರಲ್ಲ, ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಇದನ್ನು ನೀವು ಕಡ್ಡಾಯವಾಗಿ ಸೇವಾ ಸಿಂಧು ಆನ್ಲೈನ್ ಮೂಲಕ ಸ್ವೀಕರಿಸತಕ್ಕದ್ದು, ನೀವು ಆನ್ಲೈನ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ಈ ಡೇಟ್ನ ಯಾವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ December 31st. OBC ವಿದ್ಯಾರ್ಥಿಗಳು ಕೂಡ December 31st ಎಕ್ಸ್ಟೆಂಡ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ December 31st ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಕಣ್ಮುಂದೆ ಕಾಣ್ತದೆ, ಇದು ಒಂದು ಅಫಿಷಿಯಲ್ ನೋಟಿಫಿಕೇಶನ್. ಈ ನೋಟಿಫಿಕೇಶನ್ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಮೀಡಿಯಾ ಆಗಿರ್ತೇನೆ, ಅಲ್ಲಿ ನನ್ನ ಈ ನೋಟಿಫಿಕೇಶನ್ ಇರ್ತದೆ, ಹೋಗಿ ನೋಡಬೇಕಾಗುತ್ತೆ. ಈಗ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಕೂಡ ಬಂದಿದೆ ಅಫಿಷಿಯಲ್ ನೋಟಿಫಿಕೇಷನ್. ಇನ್ನು SC ST ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟಿಂದ ಇನ್ನೂ ಬರಬೇಕಾಗಿರುತ್ತೆ. ಅದು ಕೂಡ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಕೂಡ ಇರುತ್ತದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವ್ದಾದ್ರು ಅಪ್ಲಿಕೇಶನ್ ಅಂದರೆ SSP ಡೇಟ್ ಎಕ್ಸ್ಟೆಂಡ್ ಆಗಿರೋ ಮಾಹಿತಿ ಕೂಡ ಬಂದರೆ ಅಥವಾ ಸರ್ಕ್ಯೂಲರ್ ಕೂಡ ಬಂದರೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ವಿಡಿಯೋ ಮಾಡಿ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.